Bangari. ಕಾವೇರಿ ಖಂಡಿತ ಕಿಡ್ನಾಪ್ ಆಗಿದ್ದಾಳೆ. ಬೇಕಾದ್ರೆ ನಾನು ಅದನ್ನ ಪ್ರೂವ್ ಮಾಡ್ತೀನಿ. ನನಗೆ ಅವಳ ಕಿಡ್ನಾಪ್ ಮಾಡಿದವ್ರು ಯಾರು ಅಂತ ಗೊತ್ತಿಲ್ಲದಲೇ ಇರ್ಬೋದು, ಆದ್ರೆ ಕಿಡ್ನಾಪ್ ಮಾಡಿದವ್ರು ಯಾರು ಅಂತ ನನಗೆ ಗೊತ್ತು. ಹೇಳ ಆಂಟಿ, ಆಗ್ಲಾದ್ರೂ ನೀವು ನನ್ನ ಮಾತನ್ನ ನಂಬ್ತೀರಾ? ಹೇಳು, ಯಾರು ಕಿಡ್ನಾಪ್ ಮಾಡ್ತಿರೋದು? ನೀವೇ. ಇದು ಧ್ರುವನ ನಿರ್ಧಾರ. ಇದು ಖಡಾಖಂಡಿತವಾಗಿ ಹೀಗೆ ಆಗಬೇಕು ಅಂತ ಅವನು ನನ್ನ ಹತ್ರ ಹೇಳ್ಕೊಂಡಿದ್ದಾನೆ. ಅದನ್ನೆಲ್ಲ ಈಗ ನಾನು ನಿಮ್ಮ ಮುಂದೆ ಹೇಳಿದ್ದೀನಿ. ಇದ್ರ ಬಗ್ಗೆ ನೀವೇನಾದರೂ ಮಾತಾಡೋದಿದ್ರೆ, ಏನಾದರೂ ಪ್ರಶ್ನೆಗಳಿದ್ರೆ ನೇರವಾಗಿ ಧ್ರುವನ್ನೇ ಕೇಳಬಹುದು. ನೀನು ಹೇಳ್ತಾ ಇರೋದೆಲ್ಲ ಸರಿನೇ ಇರ್ಬೋದು, ನಿನ್ನ ಯೋಚನೆ ಖಂಡಿತ ಒಳ್ಳೇದೆ, ಅದಕ್ಕೆ ಯಾರೂ ಏನೂ ಹೇಳೋ ಆಗಿಲ್ಲ. ಆದರೆ ನಂದೊಂದು ಪ್ರಶ್ನೆ ಇದೆ. ಪ್ರಶ್ನೆ ಇದೆ ಅಂದ ತಕ್ಷಣ ನಾನು ನಿನ್ನ ನಿರ್ಧಾರಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀನಿ ಅಂತ ಅನ್ಕೋಬೇಡ. ಅದೇನು ಅಂತ ಹೇಳಿ ಅಮ್ಮ. ಈ ಮದುವೆ ನಿಶ್ಚಯ ಆಗಿ ತುಂಬ ದಿನಾನೇ ಆಯಿತು. ಈ ಮದುವೆ ಹೀಗೆ ಆಗಬೇಕು ಅಂತ ಅಂದ್ಕೊಂಡು ತುಂಬ ಕಾಲನೇ ಆಯಿತು. ನಿಶ್ಚಿತಾರ್ಥದಲ್ಲಿ ದುಂದಿ ವೆಚ್ಚ ಆಗಿರ್ಬೋದು, ವೇಸ್ಟ್ ಆಗಿರ್ಬೋದು, ಅದೆಲ್ಲ ನಿಂಗೆ ಆಗಲೇ ಗೊತ್ತಿತ್ತು. ನಿಶ್ಚಿತಾರ್ಥ ಮುಗಿತಾ ಇದ್ದಂಗೆ ನನ್ನ ಮದುವೆ ಹೀಗಾಗಲ್ಲ ಅಂತ ಅವಾಗಲೇ ಹೇಳ್ಬೋದಾಗಿತ್ತಲ್ವಾ? ಆಗ ಹೇಳ್ದೆ ಇಷ್ಟು ದಿನ ಆದ್ಮೇಲೆ ಮದುವೆ ಹತ್ರ ಇಟ್ಕೊಂಡು ಯಾಕೆ ಹೇಳ್ತಾ ಇದೀಯಾ? ಸಡನ್ ಆಗಿ ನಿರ್ಧಾರ ತಗೊಳ್ಳಕ್ಕೆ ಇಷ್ಟೇ ಕಾರಣನ? ಇನ್ನೂ ಏನಾದರೂ ರಹಸ್ಯ ಕಾರಣಗಳಿದೆಯಾ? ಇದೆ. ಕಾರಣ ಅಂತೂ ಖಂಡಿತವಾಗ್ಲೂ ಇದೆ, ಆದರೆ ಅದಕ್ಕೆ ರಹಸ್ಯ ಅಂತ ಹೇಳಬೇಕೋ ಅಥವಾ ಸತ್ಯ ಅಂತ ಹೇಳಬೇಕೋ ನೀವೇ ಹೇಳಿ. ಮೊನ್ನೆ ನನ್ನ ಫ್ರೆಂಡು ಹೈದರಾಬಾದಿಂದ ಬಂದಿದ್ದ, ನನ್ನ ಕ್ಲಾಸ್ಮೇಟು ಧನಂಜಯ್ ಅಂತ, ನಿಮಗೆ ಗೊತ್ತಿರ್ಬೋದಲ್ಲ. ಅವನು ಮೊನ್ನೆ ನನಗೆ ಸಿಕ್ಕಾಗ ನನ್ನ ಊಟ ಆಗ್ಬಿಟ್ಟಿತ್ತು, ಆದರೆ ಪಾಪ ಅವನು ಹಸ್ಕೊಂಡಿದ್ದ. ಊಟಕ್ಕೆ ಯಾವುದಾದ್ರೂ ಒಂದು ಒಳ್ಳೆ ಜಾಗ ಕರ್ಕೊಂಡು ಹೋಗು ಅಂತ ಹೇಳ್ದ. ನಾನು ಅವನ್ನ ಕರ್ಕೊಂಡು ಹೋದೆ. ಅಲ್ಲಿ ಅವನಿಗೇನೇನು ಆರ್ಡರ್ ಮಾಡ್ಕೊಂಡಿದ್ನೋ ಅದನ್ನೆಲ್ಲ ನನಗೂ ಆರ್ಡರ್ ಮಾಡ್ದ. ನಾನು ಅವನಿಗೆ ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ಅವನು ನನ್ನ ಮಾತನ್ನು ಕೇಳ್ದೆ ನನಗೆ ಬಲವಂತ ಮಾಡ್ದ. ಕೊನೆಗೆ ನಾನು ನಿಮ್ಮ ಹತ್ರ ಮೊನ್ನೆ ಹೇಳ್ತಿದ್ನಲ್ಲಪ್ಪ, ಅದನ್ನೇ ಮಾಡಿದೆ. ನಾನು ತಿಂದಿದ್ದು 4 ಸ್ಪೂನ್, ಮಿಕ್ಕಿದ್ದೆಲ್ಲ ವೇಸ್ಟ್. ಹೊಟ್ಟೆ ಉರಿತು. ಆದರೆ ಒಬ್ಬ ಸ್ನೇಹಿತನ ಬಲವಂತಕ್ಕೆ, ಅವನಿಗೆ ಬೇಜಾರಾಗಬಾರ್ದು ಅನ್ನೋ ಕಾರಣಕ್ಕೆ ನಾವಷ್ಟೆಲ್ಲ ಊಟ ತರಿಸಿ ಕೊನೆಗೆ ತಿಪ್ಪೇಲಿ ಸುರಿದ್ವಿ. ಸ್ವಲ್ಪ ಹೊತ್ತಿಗೆ ವೇಸ್ಟ್ ಮಾಡಿದ್ದನ್ನೆಲ್ಲ ಮರೆತುಬಿಟ್ಟೆ. ಆಮೇಲೆ ನಾವಿಬ್ರು ಹೊರಗೆ ಬಂದು ಒಂದು ಜಾಗದಲ್ಲಿ ನಿಂತ್ಕೊಂಡು ಹರಟೆ ಹೊಡಿತಾ ತಮಾಷೆ ಮಾಡಿಕೊಂಡು ನಗ್ತಾ ನಗ್ತಾ ಇದ್ವಿ. ಆಗ ನಾನೊಂದು ದೃಶ್ಯ ನೋಡಿದೆ. ನಾನಿದನ್ನು ಸುಮ್ಮನೆ ಹೇಳಿದ್ರು ನಿಮ್ಗಳ ಕಣ್ಣಲ್ಲಿ ಖಂಡಿತ ನೀರು ಬರುತ್ತೆ.
ಅಲ್ಲೊಬ್ಬ ವ್ಯಕ್ತಿ ಹೊಟ್ಟೆ ಹಸಿತಾ ಇದೆ ಹೊಟ್ಟೆ ಹಸಿತಾ ಇದೆ, ಊಟ ಬೇಕು ಊಟ ಬೇಕು ಅಂತ ತನ್ನ ಹೊಟ್ಟೆನ ಹಿಡ್ಕೊಂಡು ಅಂಗ್ಲಾಚ್ಕೊಂಡು ಎಷ್ಟೋ ಜನಕ್ಕೆ ಊಟ ಬೇಕು ಅಂತ ಬೇಡ್ಕೋತಿದ್ದ. ಆದ್ರೂ ಯಾರು ಅವನಿಗೆ ಏನು ಕೊಡ್ತಿರ್ಲಿಲ್ಲ. ಅವನ್ ಸಂಕಟ ನೋಡಿ ನಾನು ವೇಸ್ಟ್ ಮಾಡಿದ ಅನ್ನ ನನಗ್ ನೆನಪಾಯ್ತು. ದುರಹಂಕಾರದಲ್ಲಿ ನಡ್ಕೊಂಡ ನನ್ನ ದುಡ್ಡಿನ ದರ್ಪ ನೆನಪಾಯ್ತು. ಧನಂಜಯ ಏನೋ ಮಾತಾಡ್ತಿದ್ದ, ಆದ್ರೆ ನಂಗದು ಏನು ಕೇಳಿಸ್ತಾ ಇಲ್ಲ. ನಾನ್ ಸೀದಾ ಅವನ ಹತ್ರ ಹೋಗಿ ನನ್ನ ಹತ್ರ ಇರೋ ಬರೋ ದುಡ್ಡನ್ನೆಲ್ಲ ಅವನ ಕೈಲಿ ಕೊಟ್ಟು ಊಟ ತಗೋ ಅಂತ ಹೇಳೋಣ ಅನ್ಕೊಂಡೆ. ದುಡ್ಡನ್ನ ಅವನ ಕೈಲಿ ಕೊಟ್ಟೆ. ಅದನ್ನ ನೋಡಿ ಅವನಿಗೆ ಸಂತೋಷ ಆಯ್ತು, ಆದ್ರೆ ನನ್ಗೆ ಕಣ್ಣಲ್ಲಿ ನೀರ್ ಬರೋದಕ್ಕೆ ಶುರುವಾಯ್ತು. ಅವನ್ ನನ್ನ ನೋಡ್ದ, ಅವನ್ ಕೈಲಿ ಆಗದೆ ಇದ್ರು, ಅವನ್ ಅಷ್ಟೊಂದು ವೀಕ್ ಇದ್ರು, ತನ್ನ ಎರಡು ಕೈಗಳನ್ನ ಎತ್ತಿ ನನಗ್ ಮುಗ್ದ. ಮುಂದೇನಾಯ್ತಣ್ಣ? ಅವನು ಉಳಿಲಿಲ್ಲ ಅಮ್ಮ. ಅವನು ಉಳಿಲಿಲ್ಲ. ಹಸ್ಕೊಂಡು ಹಸ್ಕೊಂಡು ನಾನು ಕೊಟ್ಟಿರೋ ದುಡ್ಡಿಂದ ಏನಾದ್ರೂ ಊಟನೂ ತಗೊಳಕ್ಕಾಗದೆ ಅಲ್ಲೇ ಕುಸ್ತು ಬಿದ್ದ. ನನ್ನ ಕಣ್ಣೆದುರುಗಡೆ ಪ್ರಾಣ ಬಿಟ್ಟ, ಪ್ರಾಣ ಬಿಟ್ಟ. ನಾನು ಆಗ್ಲೇ ಡಿಸೈಡ್ ಮಾಡಿದೆ, ಇನ್ಮೇಲೆ ಯಾವತ್ತೂ ಅಣ್ಣನ ಬಿಸಾಕ್ಬಾರ್ದು, ಬಿಸಾಕ್ ಅವ್ರಿಗೆ ಅಣ್ಣ ಬಡಿಸ್ಬಾರ್ದು ಅಂತ. ನನ್ನ ಕಣ್ಣೆದುರುಗಡೆ ಇಂಥ ದೃಶ್ಯ ನಡೆದ್ಮೇಲೂ ಯಾರು ಹೇಗಾದ್ರೂ ಸಹ ಇಲ್ಲಿ ನಾನು ಹೀಗೆ ಇರೋದು, ನಾನು ಹೀಗೆ ನಡ್ಕೊಳ್ಳೋದು ಅಂತ ನನ್ನಿಂದ ಅನ್ನಕ್ಕಾಗಲ್ಲಮ್ಮ, ಅನ್ನಕ್ಕಾಗಲ್ಲ. ಅದಕ್ಕೆ ಅದಕ್ಕೆ ಈ ನಿರ್ಧಾರ ಮಾಡಿದೆ. ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಇದನ್ನ ನಡೆಸ್ಕೊಡಿ, ನನಗೆ ಆಡಂಬರ ಬೇಡ, ಪ್ಲೀಸ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಏ ಚಾರ್ಮಿ, ಏನ ಹೇಳ್ತಾ ಇದೀಯ ನೀನು? ಆ ಏನ ಹೇಳ್ತಾ ಇದೀಯ? ಕಾವೇರಿ ಕಿಡ್ನಾಪ್ ಆಗಿಲ್ಲ, ಡೆಲ್ಲಿಗೆ ಹೋಗಿದ್ದಾಳೆ ಅಂತ ನನ್ನ ಆವಾಗಿಂದ ಹೇಳ್ತಾ ಇದ್ರು. ಇಲ್ಲ ಅದು ಸುಳ್ಳು, ಕಾವೇರಿ ಕಿಡ್ನಾಪ್ ಆಗಿದ್ದಾಳೆ ಅಂತ ಇಷ್ಟೊತ್ತರೆಗೂ ಹೇಳಿದ್ದು ಅಲ್ದೆ, ಈಗ ಆ ಕಿಡ್ನಾಪ್ ನಾನೇ ಮಾಡಿಸಿದ್ದೀನಿ ಅಂತ ಬೇರೆ ಹೇಳ್ತಾ ಇದೀಯ. ಹೌದು, ಕಾವೇರಿನ ಕಿಡ್ನಾಪ್ ಮಾಡಿಸಿದ್ದೆ ನೀವು, ಅದಕ್ಕೆ ಬೇಕಾಗಿದ್ದೆಲ್ಲ ಸಾಕ್ಷಿ ನನ್ನ ಹತ್ರ ಇದೆ. ಈಗ್ಲೇ ಸಾಕ್ಷಿನೆಲ್ಲ ತಗೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೊಟ್ರೆ ಒಂದ್ ನಿಮಿಷನೂ ತಡ ಮಾಡದೆ ನಿಮ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಅಷ್ಟೇ ಅಲ್ಲ, ನೀವು ಕಾವೇರಿ ಜೊತೆ ಆಡ್ತಿರೋ ನಾಟಕನೂ ನನಗೆ ಗೊತ್ತಾಗೋಗಿದೆ. ಅವಳ ಜೊತೆ ನಾಟಕನ? ಯಾವ ನಾಟಕ? ಎಂತ ನಾಟಕ? ನೀನು ರಾಜು ಜೊತೆನೆ ಇರ್ಬೇಕು, ಅವನ್ ಜೊತೆನೆ ಬದುಕ್ಬೇಕು, ಇದಕ್ಕೆಲ್ಲ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಕಾವೇರಿಗೆ ಹೇಳಿದ್ದೆಲ್ಲ ನೀವು ಬರೀ ಬಾಯಿ ಮಾತಿಗೆನೆ. ಆದ್ರೆ ನಿಜವಾಗ್ಲೂ ನಿಮ್ ಮನ್ಸಲ್ಲಿ ಇರೋದು ಕಾವೇರಿ ಮದ್ವೆನ ಧ್ರುವನ್ ಜೊತೆನೆ ಮಾಡ್ಬೇಕು ಅಂತ, ಹೌದಾ? ರಾಜೀವ್ ಕಾವೇರಿ ತಲೆನ ಕೆಡ್ಸಿ ಎಲ್ಲಿ ಹೊತ್ಕೊಂಡು ಹೋಗ್ತಾನೋ ಅಂತ ನೀವೇ ನಿಮ್ ಮಗ್ಳನ್ನ ಕಿಡ್ನಾಪ್ ಮಾಡಿಸಿದೀರಾ.
ಮದ್ವೆ ದಿನ ಬರೋ ತನಕ ಕಾವೇರಿ ಯಾರ ಕೈಗೂ ಸಿಕ್ಬಾರ್ದು ಅಂತ ನೀವೇ ನಿಮ್ ಮಗಳನ್ನ ಕಿಡ್ನಾಪ್ ಮಾಡಿಸಿ ಬಚ್ಚಿಟ್ಟಿದ್ದೀರಾ? ಹೌದು ತಾನೆ? ಇದೆಲ್ಲ ನಿನಗೆ ಹೇಗ್ ಗೊತ್ತಾಯ್ತು? ಹೇಗ್ ಗೊತ್ತಾಯ್ತು ಅಂತ ನಿಮಗೆ ಬೇಡ ಆಂಟಿ, ಇದೆಲ್ಲ ನಿಜಾನ ಇಲ್ವೋ ಹೇಳಿ. ಹೌದು ಇದೆಲ್ಲ ನಿಜಾನೆ. ನನ್ನ ಮಗಳು ಭವಿಷ್ಯ ಚೆನ್ನಾಗಿರ್ಬೇಕು ಅಂತಾನೆ ನಾನು ಹೀಗೆಲ್ಲ ಮಾಡಿದ್ದು. ತಪ್ಪಲ್ವಾ ಆಂಟಿ ನೀವೀಗ ಮಾಡ್ತಾ ಇರೋದು? ಯಾವ ತಪ್ಪು? ಯಾವ ತಪ್ಪು ಹೇಳು. ರಾಜೀವ್ನ ಕಾವೇರಿ ಪ್ರೀತಿಸಿ ಮದ್ವೆ ಆಗಿದ್ದಾಳೆ, ಅವಳಿಂದ ಒಂದು ಮಗುನು ಕೂಡ ಆಗಿದೆ. ಈಗ ಅವಳಿಗೆ ಹಳೆದೆಲ್ಲ ಮರ್ತೋಗಿದೆ ಅನ್ನೋದೇ ನೆಪ ಇಟ್ಕೊಂಡು ಹಳೆ ಗಂಡನ್ ಬಿಟ್ಟು ಹೊಸ್ಬ ಇನ್ಯಾರನೋ ಮದ್ವೆ ಆಗೋದು ತಪ್ಪಲ್ದೆ ಇನ್ನೇನು ಆಂಟಿ? ನೋಡು ಚಾರ್ಮಿ, ಎಲ್ಲ ನಿನ್ ಮುಗಿ ನೆರಕ್ಕೆ ಮಾತಾಡ್ಬೇಡ. ಅದೇ ಸರಿ ಅಂತ ವಾದ ಮಾಡ್ಬೇಡ. ಕಾವೇರಿನ ಧ್ರುವಂ ಕೊಟ್ಟು ಮದ್ವೆ ಮಾಡ್ಬೇಕು ಅನ್ನೋದಕ್ಕೆ ಒಂದು ಬಲವಾದ ಕಾರಣ ಇದೆ. ಅದಕ್ಕೆ ಒಂದು ದೊಡ್ಡ ರಹಸ್ಯನೇ ಇದೆ ಮಾ. ಹೇಳಿ ಏನದು ರಹಸ್ಯ? ಅದನ್ನ ಇಲ್ಲಿ ಹೇಳಕ್ಕಾಗಲ್ಲ. ಯಾಕೆ? ಈ ಕಿಡ್ನಾಪ್ ವಿಚಾರ ನೀನು ಗೊತ್ತಾದ ಹಾಗೆ ಈ ರಹಸ್ಯ ಬೇರೆ ಯಾರ ಕಿವಿಗೂ ಬೀಳ್ಬಾರ್ದು ಅಂತ. ಮನೆಗ್ ಬಾ, ಎಲ್ಲಾನು ಹೇಳ್ತೀನಿ. ಮನೆಗ್ ಬಂದ್ರೆ ಹೋಗು ಹೋಗು ಅಂತ ಕಳ್ಸಿದ್ರಿ, ಈಗ ಮತ್ತೆ ಅಲ್ಲಿಗೆ ಕರಿತಾ ಇದ್ದೀರಾ? ನಮ್ ಮನೆಯವ್ರು ಇರುವಾಗ ಬರ್ಬೇಡ, ಅವ್ರು ಹೊರಕ್ ಹೋದಾಗ ನಾನೇ ಫೋನ್ ಮಾಡ್ತೀನಿ. ಆಗ ಬಾ. ನಾನ್ ಕಾಯ್ತಾ ಇರ್ತೀನಿ, ನಾನು ಫೋನ್ ಮಾಡ್ತೀನಿ, ಅವಾಗ ಬಾ. ಫೋನ್ ಮಾಡಿಲ್ಲ ಅಂದ್ರೆ ಸಾಕ್ಷಿ ಇಟ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ. ನಾನು ಬೇಗ ಫೋನ್ ಮಾಡ್ತೀನಿ. ಬಾ 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 ಬಾ, ಇವಳ ಕಾಲಲ್ಲಿ ಚಕ್ರ ಇದೆಯೇನಪ್ಪ? ಎಲ್ಲಿಗೆ ಹೋಗ್ತಾಳೆ, ಏನು ಮಾಡ್ತಾಳೆ, ಯಾವಾಗ ಬರ್ತಾಳೆ ಒಂದೂ ಗೊತ್ತಾಗಲ್ವಲ್ಲ. ಅಂಗಡಿಗೆ ಹೋಗಿ ಬರ್ತೀನಿ ಅಂತ ಹೋದಳು, ಇಷ್ಟೊತ್ತಾರು ಬಂದಿಲ್ಲ. ಯಾವಾಗ ಬರ್ತಾಳೆ ಏನೋ, ಬರಲಿ, ಇವತ್ತು ಬಂದಾಗ ಗೊತ್ತಾಗುತ್ತೆ. ಬಂದು ಬಾಗಿಲು ಕಾಯ್ಕೊಂಡು ಬಿದ್ದಿರಲಿ, ಅವಾಗ ಗೊತ್ತಾಗುತ್ತೆ ಏನು ಅಂತ. ಏನಿದು ಎಲ್ಲೋ ಹೊರಟಿರಾಗಿದೆ? ಆಚೆ ಹೊರಟಿದ್ದೀನಿ ಕಡೆ. ನೀನ್ಯಾಕೆ ಎಷ್ಟು ಲೇಟು? ನನ್ನ ಕತೆ ಬಿಡಿ, ಪ್ರಯಾಣ ಯಾವ ಕಡೆ, ಎಷ್ಟು ದೂರ, ವಾಪಸ್ ಬರಕ್ಕೆ ಎಷ್ಟೊತ್ತಾಗತ್ತೆ? ಯಾಕೆ ನಾನ್ ಮನೆಯಿಂದ ಹೊರಗೋಗೋದೆ ಬಹಳ ಖುಷಿ ಅನ್ನೋ ತರ ಕೇಳ್ತಾ ಇದ್ದಿಲ್ಲ, ಏನ್ ಕಾರಣ? ಏನ್ ಸಮಾಚಾರ, ಏನಾದ್ರೂ ಕುತಂತ್ರ ರೂಪಿಸಿದೆಯೋ ಏನು? ರೀ ಏನ್ರಿ ನೀವು? ನಾನೊಬ್ಳು ಮನೆ ಹಳ್ಳಿ, ಕುತಂತ್ರ ರೂಪಿಸೋದೆ ನನ್ನ ಕೆಲ್ಸ ಅನ್ನೋ ತರ ಮಾತಾಡ್ತಿದ್ದೀರಲ್ಲ. ಅಲ್ವೇ, ಇತ್ತೀಚೆಗೆ ನನಗೆ ಹಾಗೆ ಅನ್ಸಕ್ ಶುರುವಾಗಿದೆ. ಒಳಗೆ ಮನಸೊಳಗೆ ಏನೋ ಕುತಂತ್ರ ಮಾಡ್ತಾ ಇದೆಯಾ ಅಂತ ನನಗೆ ಅನುಮಾನ ಶುರುವಾಗಿದೆ. ನೀವು ಅನುಮಾನ ಪಟ್ಟರೆ ನಾನು ಏನು ಮಾಡೋಕ್ಕಾಗಲ್ಲ ರೀ. ನಿಮ್ಗೆ ಹೊರಗಡೆ ಏನು ಕೆಲಸ ಇರುತ್ತೆ? ಏನಾದರೂ ಕೆಲಸಕ್ಕೆ ಅಂತ ಹೋದರೆ ಅದು ಮದುವೆ ಕೆಲಸ ಆಗಿರುತ್ತೆ. ಮದುವೆ ಕೆಲಸ ಅಂದರೆ ಸಂತೋಷ ತಾನೆ, ಅದಕ್ಕೆ ಸ್ವಲ್ಪ ನಗು ಮುಖದಲ್ಲಿ ಕೇಳಿದ್ರಿ, ಅದು ತಪ್ಪಾ? ಈ ಹೆಂಗಸರಿಗೆ ವಾದ ಮಾಡಕ್ಕಾಗತ್ತಾ? ವಾದ ಮಾಡಿ ಗೆಲ್ಲಕ್ಕಾಗತ್ತೇನೆ? ನೋಡೇ ಹೆಚ್ಚಿಗೆ ಮಾತಬೇಡ, ನಾನು ಹೋಗ್ತಾ ಇರೋದು ಮದುವೆ ಕೆಲಸಕ್ಕೇನೆ, ರಾಜಶೇಖರ್ ಬರಕ್ಕೆ ಹೇಳಿದ್ದಾನೆ. ಹೌದಾ? ಹಾಗಾದ್ರೆ ನೀವು ಬರೋದು ಲೇಟ್ ಆಗತ್ತೆ. ಅಂದ್ರೆ ಅಣ್ಣ ನಿಮ್ಮನ್ನ ಅದು ಇದು ಅಂತ ಊರೆಲ್ಲ ಸುತ್ತಾಡಿಸಿ ಮದ್ವೆದ್ದು ಮುಖ್ಯವಾದ ಕೆಲಸ ಎಲ್ಲ ಮುಗಿಸ್ಬಿಡ್ತಾರಲ್ವಾ ಅಂತ. ಅರ್ಥವಾಯ್ತು, ನಾನು ಬರ್ತೀನಿ. ನಾನಮ್ಮ ಶಾರದಾ,
ಈಗ ತಾನೇ ನಿಮ್ಮ ಅಂಕಲ್ ಯಾವುದೋ ಕೆಲಸ ಅಂತ ಹೊರಗೆ ಹೋಗಿದ್ದಾರೆ. ನೀನ್ ಬೇಗ ಬಂದ್ಬಿಡ್ತೀಯಾ? ಬಂದ್ಬಿಡು. ಸರಿ, ತಡ ಮಾಡಬೇಡ, ಬೇಗ ಬಾ. ಅರೆ ಬಂಗಾರಿ, ಶೇಖರ್ ಮಾಮ. ಬಂಗಾರಿ, ಒಬ್ಳು ಏನ್ ಮಾಡ್ತಿದ್ಯಾ? ಸ್ಕೂಲ್ಗೆ ಹೋಗ್ಲಿಲ್ವಾ? ಅಪ್ಪ ಸ್ಕೂಲಿಗೆ ಕಳಿಸ್ಲಿಲ್ಲ. ಅಯ್ಯೋ ಇವನ ಯಾಕೆ? ನನ್ ಕನ್ಸಲ್ ಬಂದಿದ್ ರಾಕ್ಷಸಿ ಮನೆಗೂ ಬಂದಿದ್ಲು, ಅದಕ್ಕೆ ಅವಳು ನನ್ಗೇನಾದ್ರು ಮಾಡ್ಬಿಡ್ತಾಳೆ ಅನ್ಬಿಟ್ಟು ಅಪ್ಪ ನನ್ನ ಸ್ಕೂಲಿಗೆ ಕಳಿಸ್ತಾ ಇಲ್ಲ. ಹಾಗೆಲ್ಲ ಯಾವ ರಾಕ್ಷಸಿನೂ ಏನು ಮಾಡಕ್ಕಾಗಲ್ಲ. ನಾವೆಲ್ಲ ಇಲ್ವಾ ನಿನ್ ಕಾಪಾಡೋದಿಕ್ಕೆ? ಅಪ್ಪನೂ ಹೀಗೆ ಹೇಳಿದ್ರು. ಆದ್ರೆ ಸ್ಕೂಲಿಗೆ ಕಳಿಸ್ಬೇಡಿ, ಬಂಗಾರಿ ನಾವು ಹುಷಾರಾಗಿ ನೋಡ್ಕೊಳ್ಳಿ ಅಂತ ತಾತಂಗ್ ಹೇಳಿದ್ರು. ಓಹೋ, ನಿಮ್ಮಪ್ಪ ಬಂಗಾರಿ ಸೇಫ್ಟಿಗೆ ಇಷ್ಟೆಲ್ಲ ಪ್ರಿಕಾಷನ್ಸ್ ತಗೊಂಡಿದ್ದಾನೋ? ಹ್ಮ್, ನಮ್ಮ ಅಪ್ಪಂಗೆ ನಾನು ಅಂದ್ರೆ ತುಂಬಾ ಇಷ್ಟ. ಓ ವೆರಿ ಗುಡ್, ವೆರಿ ಗುಡ್. ಎಲ್ಲಿ ನಿನ್ ಸೂಪರ್ ಮ್ಯಾನ್ ಅಪ್ಪ? ರೂಮಲ್ಲಿದ್ದಾರೆ. ನಿನ್ ಬಾಡಿಗಾರ್ಡ್ ತಾತ ಮೇಲಿದಾರ? ಇಲ್ಲ, ಅವರು ಹೊರಗಡೆ ಹೋಗಿದ್ದಾರೆ. ನಿನ್ ಒಬ್ಬಳನೆ ಬಿಟ್ಬಿಟ್ಟ? ಅದು ಬಾಗಿಲು ತೆಗ್ದ್ಬಿಟ್ಟು ಹೋಗಿದ್ದಾರೆ. ಹೌದಾ? ಮತ್ತೆ ತಾತ ಬಾಗಿಲು ತೆಗ್ದಿಟ್ಬಿಟ್ಟೇ ಹೋಗಿದಾರ? ಅಯ್ಯಯ್ಯೋ. ಹ್ಮ್, ಎಂತ ಬಾಡಿಗಾರ್ಡ್ ನೋಡು, ಆ ರಾಕ್ಷಸಿ ಜೊತೆ ಫೈಟ್ ಮಾಡಿ ನಿನ್ನ ಕಾಪಾಡ್ಬೇಕಾದವರು. ಇನ್ನೇನು ಯೋಚನೆ ಮಾಡ್ಬೇಡ, ನಾನ್ ಬಂದಿದ್ದೀನಲ್ವಾ, ಇನ್ಯಾವ ರಾಕ್ಷಸಿನೂ ಬರಲ್ಲ. ಥ್ಯಾಂಕ್ಸ್ ಮಾಮಾ. ಸರಿ, ನಾನ್ ಹೋಗಿ ನಿನ್ನ ಅಪ್ಪನ ಮಾತಾಡ್ಸ್ಕೊಂಡ್ ಬಂದ್ಬಿಡ್ಲಾ? ಬಂಗಾರಿ, ನಿನ್ನೆ ರಾತ್ರಿ ನಿಮ್ಮ ಅಪ್ಪನ ಮೂಡ್ ಹೇಗಿತ್ತು? ಹೇಗಿತ್ತು ಅಂದ್ರೆ? ಹೇಗಿತ್ತು ಅಂದ್ರೆ ಅಂತ ಮುಖ ಮಾಡ್ಕೊಂಡಿದ್ರ ಅಥವಾ ಖುಷಿ ಖುಷಿಯಾಗಿದ್ರ? ಮುಖ ಮಾಡ್ಕೊಂಡಿದ್ರು. ಹೌದಾ? ಸರಿ ಸರಿ, ಹಾಗಾದ್ರೆ ನಾನು ಹೋಗಿ ಅವನ್ನ ರಿಪೇರಿ ಮಾಡಿ ಬರ್ತೀನಿ. ಓಕೆ. ಯಾಕೆ ಬರ್ಲಿಲ್ಲ ಇನ್ನು ಹೇಳು? ಬರ್ಲಿ ಹೇಳು ಇವತ್ತು. ಧ್ರುವ ಕಾವೇರಿ ಒಂದಾಗ್ಬೇಕು ಅಂತ ನಾನು ಯಾಕೆ ಇಷ್ಟೊಂದು ಒದ್ದಾಡ್ತಿದ್ದೀನಿ ಅನ್ನೋದನ್ನ ಸಾಕ್ಷಿ ಸಮೇತವಾಗಿ ತೋರಿಸ್ತೀನಿ. ಆಗ ಅವಳಿಗೆ ಗೊತ್ತಾಗತ್ತೆ. ಅವಳೆ ಬಂದ್ಲು ಅನ್ಸತ್ತೆ. ನಾನೇನೆ, ಒಳಗಡೆ ಬರ್ಬೋದೇನಮ್ಮ? ಬನ್ನಿ. ಏನ್ ಯೋಚನೆ ಮಾಡ್ತಿದ್ರಪ್ಪ? ಹಳದಿನೆಲ್ಲ ಮತ್ತು ಒಳಗ್ ಬನ್ನಿ. ಪರವಾಗಿಲ್ಲಮ್ಮ, ಇಲ್ಲೇ ಒಂದೆರಡು ಮಾತಾಡ್ಬೇಕಾಯ್ತು, ಮಾತಾಡ್ಕೊಂಡು ಹೊರಟು ಬಿಡ್ತೀನಿ. ಅಪ್ಪ ಒಳಗ್ ಬನ್ನಿ, ಬನ್ನಿ ನೀವು ಬನ್ನಿ. ನಿಧಾನ.
ನೀವು ಕೂತ್ಕೊಳ್ಳಿ. ಅದೆಲ್ಲ ಇರ್ಲಿಮ್ಮ, ನಿನ್ನ ಹತ್ರ ಒಂದೆರಡು ಮಾತಾಡೋ ಹೋಗ್ಬೇಕಾಗಿದೆ. ಹೇಳಿಪ್ಪ, ಏನ್ ವಿಷಯ? ಏನಿಲ್ಲಮ್ಮ, ನೀನ್ ಬಂದು ನಮ್ ರಾಜೀವ್ ಹತ್ರ ಮಾತಾಡ ಹೋದ್ಮೇಲೂ ಯಾಕೋ ಒಂಥರ ಹಾಕ್ಬಿಟ್ಟಿದಾನಮ್ಮ. ಅಲ್ಲಮ್ಮ, ನೀನ್ ನೋಡಿದ್ರೆ ಹಳೆದೆಲ್ಲ ಮರ್ತು ನಮ್ ಕ್ಷಮಿಸಿ. ಕಾವೇರಿ ಯಾವತ್ತಿದ್ರು ನಿಮ್ಮನೆ ಸೊಸೆನೆ ಅಂತ ಹೇಳಿದ್ಮೇಲೂ ನಮ್ ರಾಜೀವ್ ಯಾಕೆ ಇಷ್ಟು ಬೇಜಾರು ಮಾಡ್ಕೊಂಡಿದ್ದಾನೆ ಅನ್ನೋದೇ ಒಂದ್ ದೊಡ್ಡ ಯಕ್ಷ ಪ್ರಶ್ನೆ ಆಗೋಗಿದೆ ಅಮ್ಮ. ಯಾಕೋ ಏನಾಯ್ತು ಶಾರದಮ್ಮ ಏನಾದ್ರು ಹೇಳಿದ್ರೆ ಅನ್ನೋ ಅಂತ ಕೇಳಿದ್ರೆ ಪುಟಿ ಪಿಟಿ ಕಂಡೋದಿರಮ್ಮ. ಅಲ್ಲಮ್ಮ, ಅಂಥದ್ದು ಏನಾಯ್ತಮ್ಮ? ಅವ್ ನೋಡಿದ್ರೆ ಇಡೀ ಲೋಕದ ಭಾರನೇ ನನ್ನ ತಲೆ ಮೇಲೆ ಹೊತ್ಕೊಂಡಿರೋ ಥರ ಇದ್ದಾನೆ. ನಾನು ಅವ್ರ ಹತ್ರ ಮಾತಾಡಿರೋದೆಲ್ಲ ಒಳ್ಳೆ ವಿಷಯನೇ. ರಾಜೀವ್, ಬಂಗಾರಿ, ಕಾವೇರಿ ಎಲ್ಲರೂ ನಗ್ನಗ್ತಾ ಸಂತೋಷವಾಗಿ ಬಾಳೋ ವಿಚಾರನೇ ಅಪ್ಪ. ಆದರೂ ರಾಜೀವ್ ಬೇಜಾರು ಮಾಡ್ಕೊಂಡಿದ್ದಾರೆ ಅಂದರೆ ಯಾಕೆಂತ ನನಗಂತೂ ಗೊತ್ತಾಗ್ತಿಲ್ಲಪ್ಪ.